this auspicious occasion when Maitri Creations is celebrating the 100 episodes of Divyashirvada, otherwise called Chintana Manthana, on the Janata TV channel. It's my great privilege, on behalf of the media department of the Bible Society of India, to bring our greetings and congratulations to you, the viewers, as well as the presenters, the mighty creations of this Divyashirvada, that this is a program that has been perceived, planned well, and executed every day for half an hour, bringing God's presence into the middle of your lives and bringing solutions for the challenges that you and I face in our lives, day in and day out, bringing Jesus Christ as your Savior, your Deliverer, and your blessed King. God bless you all. Janata Kannada Vahini Vikshakarige Namaskaragalu. ತಾವೆಲ್ಲರೂ ಈ ವಾಹಿನಿಯ ಮೂಲಕ ದಿವ್ಯಾಶೀರ್ವಾದ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಿರಿ. ಈ ಕಾರ್ಯಕ್ರಮಗಳು ಮಾನವನ ಬಹಳ ಪ್ರಾಮುಖ್ಯ ಅಂಶವಾದಂಥ ಭಾಗವಾದಂಥ ಆಧ್ಯಾತ್ಮಿಕತೆಯ ಅವಶ್ಯಕತೆಗಳನ್ನು ಪೂರೈಸುವ ನಿಜವಾದ ಕಾರ್ಯಕ್ರಮ. ಮಾನವನು ದೈಹಿಕ, ಮಾನಸಿಕ, ಭಾವಕ, ಸಾಮಾಜಿಕ ಜೀವಿಯಾದರೂ ಇಂದಿನ ಕಾಲದಲ್ಲಿ ಆಧ್ಯಾತ್ಮಿಕತೆಗೆ ಆದ್ಯತೆಯನ್ನು ಕೊಡದೇ ಇರತಕ್ಕಂಥದ್ದು ಮೌಲ್ಯಗಳ ಕುಸಿತಕ್ಕೆ ಕಾರಣವಾಗಿ ಇಂದು ಲೋಕದ ತುಂಬ ಹಿಂಸೆ, ಭ್ರಷ್ಟಾಚಾರ, ನೋವು, ನಿಸರ್ಗದಲ್ಲಿ ವಿಕೋಪ, ಇವೆಲ್ಲವುಗಳು ಹೇಗೆ ಉಂಟಾಗುತ್ತಿವೆ ಎನ್ನುವುದನ್ನು ಮಾನವನು ತಿಳಿಯದೆ ತನ್ನ ಪ್ರಯತ್ನದಿಂದ ಇವುಗಳನ್ನು ಗೆಲ್ಲಲು ಪ್ರಯತ್ನಿಸುತ್ತಿದ್ದಾನೆ. ಆದರೆ ಇಡೀ ಮಾನವ ಕುಲಕ್ಕೆ ಮೌಲ್ಯವಾಗಿ ಹಾಗೂ ತನ್ನ ಜೀವನದ ಕ್ರಮವಾಗಿ ದೇವರು ಕೊಟ್ಟಂಥ ಸನಾತನ ಧರ್ಮವನ್ನು ಆತನು ಮರೆತು ಬಿಟ್ಟಿದ್ದಾನೆ. ಇದು ಕ್ರೈಸ್ತ ಗ್ರಂಥವಾದಂಥ ಸತ್ಯವೇದದಿಂದ ಮಾತ್ರ ನಾವು ಕಲಿಯಲು ಸಾಧ್ಯ. ಇದನ್ನು ಶ್ರೀಮಾನ್ ಶ್ಯಾಮ್ ಪ್ರಸಾದ್ರವರು ಸ್ವತಃ ಕನಸು ಕಂಡು ಮಕ್ಕಳಿಗೂ, ಯವನಸ್ಥರಿಗೂ, ಮಹಿಳೆಯರಿಗೂ ಹಾಗೂ ಸಮಾಜದ ಎಲ್ಲ ವರ್ಗದವರಿಗೂ ಅನ್ವಯವಾಗುವ ರೀತಿಯಲ್ಲಿ ಹಿತ ನೀಡುವ ದೃಷ್ಟಿಯನ್ನು ಇಟ್ಟುಕೊಂಡು ಮತ್ತು ದೇವರ ಆಜ್ಞೆ ಎಲ್ಲರೂ ಆತನೆಡೆಗೆ ನೋಡಿ ಸ್ವರ್ಗಲೋಕ ಪಡೆದುಕೊಳ್ಳಬೇಕೆಂಬ ಉದ್ದೇಶದಿಂದ ಈ ಸಂದೇಶಗಳನ್ನು ಸಾದರಪಡಿಸುತ್ತಿದ್ದಾರೆ. ಇವುಗಳನ್ನು ನಾವು ವೀಕ್ಷಿಸಿ ಅವುಗಳಲ್ಲಿಯ ಮೌಲ್ಯಗಳನ್ನು ಗ್ರಹಿಸಿಕೊಂಡು ನಮ್ಮ ದಿನನಿತ್ಯದ ಜೀವಿತದಲ್ಲಿ ಆಲೋಚಿಸುವುದಷ್ಟೇ ಅಲ್ಲದೆ ಅವುಗಳ ಬಗ್ಗೆ ಹೆಮ್ಮೆ ಪಡುವುದಷ್ಟೇ ಅಲ್ಲದೆ ಆಗಿನ ಆಹ್ಲಾದಕ್ಕೆ ಕೊನೆಗೊಳಿಸುವುದಷ್ಟೇ ಅಲ್ಲದೆ ರೂಢಿ ಮಾಡುವುದಾದರೆ ದೇವರ ಹೆಚ್ಚಿನ ಆಶೀರ್ವಾದಗಳನ್ನು ನಾವು ಪಡೆದುಕೊಳ್ಳುವಂತಾಗುತ್ತದೆ. ಈ ಕಾರ್ಯಕ್ರಮಗಳನ್ನು ನಾವು ತಪ್ಪದೇ ವೀಕ್ಷಿಸೋಣ. ಈ ದಿಕ್ಕಿನಲ್ಲಿ ಶ್ರೀಮಾನ್ ಎಡ್ವರ್ಡ್ ಶ್ಯಾಮ್ ಪ್ರಸಾದ್ರವರು 100 ಮಾಲಿಕೆಗಳನ್ನು ಮಾಡಿ ಮುಗಿಸುತ್ತಾ ಇನ್ನೊಂದು ಮುಂದಿನ ಬೆಳವಣಿಗೆಯ ಹೆಜ್ಜೆಗೆ ಕಾಲಿಟ್ಟಿದ್ದಾರೆ, ಹೆಜ್ಜೆ ಇಡುತ್ತಿದ್ದಾರೆ. ಅವರಿಗೆ ನಾವೆಲ್ಲರೂ ದೇವರ ಹೆಚ್ಚಿನ ಆಶೀರ್ವಾದಗಳನ್ನು ಬಯಸ್ತೇವೆ. ಇಂತಹ ಕಾರ್ಯಕ್ರಮಗಳು ಬಹಳಷ್ಟು ಮೂಡಿ ಬರಲಿ ಅನ್ನುವಂಥದ್ದೇ ನಮ್ಮ ಪ್ರಾರ್ಥನೆಯಾಗಿದೆ. ಅಷ್ಟೇ ಅಲ್ಲ, ಬುದ್ಧಿಜೀವಿಗಳೆಲ್ಲರೂ ಇಂದು ಸುಖ ಸಂತೋಷ ನೆಮ್ಮದಿಗಳನ್ನು ಕಳೆದುಕೊಳ್ಳುವ ಸಮಾಜಕ್ಕೆ ಉಪ್ಪು ರುಚಿ ಕೊಡುವ ರೀತಿಯಲ್ಲಿ ಅಥವಾ ಕತ್ತಲೆಯನ್ನು ಹೊಡೆದೋಡಿಸಲು ಬೆಳಕಿರುವ ರೀತಿಯಲ್ಲಿ ಈ ಕಾರ್ಯಕ್ರಮಗಳು ಪ್ರತಿಯೊಬ್ಬರ ಜೀವಿತದಲ್ಲಿ ಬೆಳಕನ್ನು ಉಂಟು ಮಾಡಲಿ ಅಂತ ನಾವು ಹಾರೈಸುತ್ತಾ ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುವ ತಮ್ಮೆಲ್ಲರನ್ನು ಕೂಡ ದೇವರು ಆಶೀರ್ವದಿಸಲಿ ಎಂದು ನಾವು ಆತನಲ್ಲಿ ಬೇಡಿಕೊಳ್ಳುತ್ತೇವೆ. Yeah.